ಸಕ್ಕರೆ ನಾಡು ಮಂಡ್ಯದ ನಂಬರ್ ಒನ್ ನ್ಯೂಸ್ ಮತ್ತು ಮನರಂಜನಾ ವಾಹಿನಿ ನಮ್ಮ ಸ್ವರ್ಣ ಟಿವಿ ವತಿಯಿಂದ ಬೃಹತ್ ಆಹಾರ ಮೇಳ, ವಸ್ತು ಪ್ರದರ್ಶನ, ಶೈಕ್ಷಣಿಕ ಮೇಳ ಮತ್ತು ಹೆಸರಾಂತ ಕಂಪನಿಗಳ ಕಾರ್ ಮೇಳ. ಮೇಳ ನಡೆಯುವ ಸ್ಥಳ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದಲ್ಲಿ. ದಿನಾಂಕ ಮೇ 9-13 ಸಂಜೆ 4 ರಾತ್ರಿ 10 ನಡೆಯಲಿದೆ. ಬಾಯಿ ಚಪ್ಪರಿಸುವ ವೈವಿಧ್ಯಮಯ ಆಹಾರ ಪದಾರ್ಥಗಳು ಮೇಳದ ವೈಶಿಷ್ಟ್ಯವಾಗಿದೆ. ವಿಶೇಷವಾಗಿ ಮೈಸೂರಿನ ಮಲ್ಲಿಗೆ ಇಡ್ಲಿ, ದಾವಣಗೆರೆಯ ಬೆಣ್ಣೆ ದೋಸೆ, ಡೆಲ್ಲಿ ಹಪ್ಪಳ, ಮೈಸೂರಿನ ಸ್ಪೆಷಲ್ ಚುರುಮುರಿ, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಗಿರ್ಮಿಟ್ ಮಿರ್ಚಿ, ಹೈದರಾಬಾದ್ ಬಿರಿಯಾನಿ, ಬಂಬೂ ಬಿರಿಯಾನಿ, ಸಿರಿಧಾನ್ಯಗಳ ಉತ್ಸವ, ಆಕರ್ಷಕ ಪುಸ್ತಕ ಮಳಿಗೆ, ಖಾದಿ ಬಟ್ಟೆಗಳ ಮಾರಾಟ ಮತ್ತು ಪ್ರದರ್ಶನ, ವಿವಿಧ ಕಂಪನಿಗಳ ಐಸ್ ಕ್ರೀಮ್, ಮಿಲ್ಕ್ ಶೇಕ್, ಜ್ಯೂಸ್ ಸೇರಿದಂತೆ ಹಲವಾರು ಬಗೆಯ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಶೈಲಿಯ ತಿನಿಸುಗಳು ನಿಮ್ಮ ಬಾಯಿ ರುಚಿ ಹೆಚ್ಚಿಸಲಿದೆ. ಇದರ ಜೊತೆಗೆ ಮಕ್ಕಳಿಂದ ದೊಡ್ಡವರವರೆಗೂ ಖುಷಿ ಪಡುವ ಹಲವು ಬಗೆಯ ಅಮ್ಯೂಸ್ಮೆಂಟ್, ಮನರಂಜನಾ ಆಟ ವಿಶೇಷ ಆಕರ್ಷಣೆಯಾಗಲಿದೆ. ಗ್ರಾಹಕ ಸ್ನೇಹಿಯಾಗಿರುವ ಹೆಸರಾಂತ ಕಂಪನಿಗಳ ಕಾರುಗಳ ನೋಂದಣಿ ಮತ್ತು ಮಾರಾಟದ ವ್ಯವಸ್ಥೆ ಸಹ ಇರುತ್ತದೆ. ವಿಶೇಷವಾಗಿ ಖ್ಯಾತ ಚಲನಚಿತ್ರ ನಟ ಡಾಲಿ ಧನಂಜಯ್ ರಾಯಭಾರಿಯಾಗಿರುವ ಲೆಡ್ಕರ್ ಸಂಸ್ಥೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳದ ವಿಶೇಷ ಆಕರ್ಷಣೆ. ಇದರ ಜೊತೆಗೆ ಮೈಸೂರು ಸ್ಯಾಂಡಲ್ನ ಉತ್ಪನ್ನಗಳು ದೊರೆಯಲಿವೆ. ಮಂಡ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಗೆ ಸ್ಥಳದಲ್ಲೇ ನೋಂದಣಿ ಮಾಡಿಕೊಳ್ಳಲಾಗುವುದು. ಮೇಳದ ಆಕರ್ಷಣೆಯಾಗಿ ಖ್ಯಾತ ಹಾಸ್ಯನಟ ಮಿಮಿಕ್ರಿ ಗೋಪಿ, ಬಿಗ್ ಬಾಸ್ ಹಾಗೂ ಮಾತನಾಡುವ ಗೊಂಬೆ ಖ್ಯಾತಿಯ ಸುಮಾ ರಾಜಕುಮಾರ್ ಅವರಿಂದ ಮನರಂಜನೆ, ಜಾನಪದ ಹಾಸ್ಯ ಜಾದುಗಾರ ಕಡಬ ಶ್ರೀನಿವಾಸ್ ರವರಿಂದ ಜಾದು ಪ್ರದರ್ಶನ ಹಾಗೂ ಸ್ಥಳೀಯ ಕಲಾವಿದರಿಂದ ಹಾಡು, ನೃತ್ಯ, ಜಾನಪದ ಕಲಾ ವೈಭವಗಳು ಭರಪೂರ ಮನರಂಜನೆ ನೀಡಲಿದೆ. ಕೆಲವೇ ಮಳಿಗೆಗಳು ಲಭ್ಯವಿದ್ದು ಈ ಕೂಡಲೇ ನಿಮ್ಮ ಮಳಿಗೆಯನ್ನ ಕಾಯ್ದಿರಿಸಿಕೊಳ್ಳಿ. ದೂರವಾಣಿ ಸಂಖ್ಯೆ 9844303561 ಅಥವಾ 9964212180 83100369 3699. ಬನ್ನಿ ಸಂಭ್ರಮಿಸಿ ಆಸ್ವಾದಿಸಿ. ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮೇ 9-13 ಮಂಡ್ಯದಲ್ಲಿ ನಮ್ಮ ಸ್ವರ್ಣ ಟಿವಿ ವತಿಯಿಂದ ಬೃಹತ್ ಆಹಾರ ಮೇಳ ಹಾಗೂ ವಸ್ತು ಪ್ರದರ್ಶನ. ಎಲ್ಲಾ ವಯೋಮಾನದವರಿಗೂ ಮನರಂಜನೆಗಾಗಿ ವಿಶೇಷ ಆಟಿಕೆಗಳು, ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ. ವಾಹಿನಿ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭು ಹೇಳಿಕೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ. ಜೆಡಿಎಸ್ನಿಂದ ಡಿಎಸ್ ಶಿವಕುಮಾರ್, ಎಲ್ಆರ್ ಶಿವರಾಮೇಗೌಡ ಪ್ರತಿಕೃತಿ ದಹಿಸಿ ಆಕ್ರೋಶ. ಸಿಬಿಐ ತನಿಖೆಗೆ ಪ್ರಕರಣ ವಹಿಸಲು ಆಗ್ರಹ. ಭಾರೀ ಬಿರುಗಾಳಿ, ಗುಡುಗು, ಬಿಂಚು ಸಹಿತ ಮಳೆ. ಮಂಡ್ಯದ ಹಲವೆಡೆ ಮರದ ಕೊಂಬೆಗಳು ಮುರಿದು ಬಿದ್ದು ಅವಘಡ. ಆಟೋ ಕಾರು ಸಂಪೂರ್ಣ ಜಖಂ. ಮದ್ದೂರಿನಲ್ಲಿ ವಿದ್ಯುತ್ ಅವಘಡ. ಡಿಟಿಪಿ ಸೆಂಟರ್ಗೆ ಬೆಂಕಿ. ಅಪಾರ ಪ್ರಮಾಣದ ಬೆಲೆಬಾಳುವ ವಸ್ತುಗಳು ನಾಶ. ಸಕ್ಕರೆ ನಾಡಿನ ನಂಬರ್ ಒನ್ ನ್ಯೂಸ್ ಮತ್ತು ಮನರಂಜನಾ ವಾಹಿನಿ ನಮ್ಮ ಸ್ವರ್ಣ ಟಿವಿ ವತಿಯಿಂದ ಮೇ 9-13 ಬೃಹತ್ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಹಾಗೂ ಶೈಕ್ಷಣಿಕ ಮೇಳವನ್ನು ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ನಮ್ಮ ಸ್ವರ್ಣ ವಾಹಿನಿ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭುಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇಳದಲ್ಲಿ 100 ಮಳಿಗೆಗಳ ವ್ಯವಸ್ಥೆ ಮಾಡಲಾಗಿದ್ದು, ಈ ಪೈಕಿ 60 ಮಳಿಗೆಗಳಲ್ಲಿ ವಿವಿಧ ರೀತಿಯ ಆಹಾರಗಳ ಮಾರಾಟ ಮತ್ತು ಉಳಿದ ಮಳಿಗೆಗಳಲ್ಲಿ ಕೃಷಿ ಇಲಾಖೆಗೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ರಾಜ್ಯದ ವಿವಿಧತೆಯಿಂದ ಹಲವಾರು ಮಂದಿ ಈ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ವಸ್ತು ಪ್ರದರ್ಶನದ ಜೊತೆಗೆ ಶೈಕ್ಷಣಿಕ ಮೇಳ ಆಯೋಜಿಸಲಾಗಿದ್ದು, ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಪ್ರವೇಶ ದರ 20 ರೂಪಾಯಿ ನಿಗದಿಪಡಿಸಲಾಗಿದ್ದು, ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಇವೆಂಟ್ಗಳಿದು ಸೊ ಸಾಮಾನ್ಯವಾಗಿ ಸ್ಥಳೀಯ ವಾಹಿನಿಗಳು ಮಾಡಿದಾಗ ನಮಗೆ ತುಂಬ ಜವಾಬ್ದಾರಿ, ಒತ್ತಡ, ಫೈನಾನ್ಷಿಯಲ್ ಇವೆಲ್ಲವೂ ಇರ್ತವೆ ಸರ್. ತುಂಬ ಕಷ್ಟದ ಕೆಲಸ ಇದು. ಹಂಗಾಗಿ ನಮ್ಮೆಲ್ಲರ ಕುಳಿತಿರುವ ಎಲ್ಲ ನನ್ನ ನಿರ್ದೇಶಕರು, ಪಾಲುದಾರರು ಮತ್ತು ಎಲ್ಲರ ಸಹಕಾರದಿಂದ, ಮತ್ತು ನಮಗೇನು ಇವತ್ತು ಈ ಸಪೋರ್ಟ್ ಮಾಡ್ತಾರೆ ಜಾಹೀರಾತುದಾರ ಸಹಕಾರದಿಂದ, ಇದೇ 9-13 ಸಹ 5 ಕಾಲ ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಾವು ಈ ಒಂದು ಮೇಳವನ್ನು, ಬೃಹತ್
ಆಹಾರಮೇಳ, ವಸ್ತು ಪ್ರದರ್ಶನ ಮತ್ತು ಎಕ್ಸ್ಪೋ ಶೈಕ್ಷಣಿಕ ಮೇಳ ಸರ್. ಅದರಲ್ಲಿ ಮೂರು ಕೂಡ ಮಿಂಗಲಾಗಿದೆ. ಶೈಕ್ಷಣಿಕ ಮೇಳ ಕೂಡ ಇದೆ ಮತ್ತು ಕಾರ್ ಮೇಳ ವೆಹಿಕಲ್ಗಳ ಇದನ್ನು ಕೂಡ ಮಾಡಿದ್ದೇವೆ. ಸೊ ಇದು ಈ ಥರದ ಒಂದು ಪರಿಸ್ಥಿತಿ ಇದೆ ಸರ್. ಇದು ಒಟ್ಟು 100 ಮಳಿಗೆಗೆ ನಾವು ಅಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್. ಈಗ ಸುಮ್ಮನೆ ಎಲ್ಲವೂ ವ್ಯವಸ್ಥಿತವಾಗಿ 100 ಮಳಿಗೆಗೆ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ 60 ಮಳಿಗೆಗಳಿಗೆ ನಾವು ಫುಡ್ಗೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ಫುಡ್ಗೆ ಇರ್ತದೆ, ಇನ್ನು 40 ಬೇರೆ ಬೇರೆ ಕಮರ್ಷಿಯಲ್ ಇದು ಸರ್. ಅದರಲ್ಲಿ ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ನಮಗೊಂದು ಸಲಹೆ ಕೊಡ್ರಿ ಅಂತಂದರೆ, ಈ ಸಾವಯವ ಪದಾರ್ಥಗಳಿದೆಯಲ್ಲ ಸರ್, ಸಿರಿಧಾನ್ಯ ಇರ್ಬೋದು, ಸಾವಯವ ಪದಾರ್ಥಗಳು, ಅದಕ್ಕೆ ಹೆಚ್ಚು ಒತ್ತು ಕೊಡಿ ಅಂತೇಳಿ ಅವರು ಕೃಷಿ ಇಲಾಖೆಗೆ ಒಂದು ಸಹಾಯ ಮಾಡಿದರು ಸರ್. ಕೃಷಿ ಇಲಾಖೆಯವರು ನಮಗೆ ತುಂಬ ಸಹಾಯ ಮಾಡಿ ಕೃಷಿ ಇಲಾಖೆಗೆ ಸಂಬಂಧಿಸಿದಂಥ ಒಂದು 4-5 ಮಳಿಗೆಗಳನ್ನು ಅವರು ಮಾಡ್ತಾಯಿದ್ದಾರೆ ಸರ್. ಅದರಲ್ಲಿ ಸಾವಯವ ಬೆಳೆಗಳು ಆ ಥರದ್ದೊಂದು ಜನರಿಗೆ ಎಚ್ಚರಿಕೆ ಮೂಡಿಸಬೇಕು. ಮತ್ತು ಈ ಥರದ ಜಿಲ್ಲಾ ಪಂಚಾಯತಿಯಿಂದ ಕೆಲವು ಕೇಳಿದ್ವಿ, ಕೆಲವು ಇನ್ನೂ ಬರ್ತಾ ಇದ್ದೇವೆ ಸರ್. ಅಂದರೆ ಈ ಏನು ಇವತ್ತು ರಾಸಾಯನಿಕದಿಂದ ಉಂಟಾಗ್ತಾ ಇದೆ ದುಷ್ಪರಿಣಾಮಗಳು, ಆ ಥರದ ಫುಡ್ ಮೇಳ ಸರ್. ಇದು ಒಂದು ಕಡೆ ಮಾಮೂಲಿ ಏನು ಈಗ ಪಿಜಾ ಬಜಾ ಏನು ಎಲ್ಲ ಇದೆ ಸರ್, ಚಿಕನ್ನು ಮಟನ್ ಏನೇನೋ ಇರ್ತವೆ, ಬೆಣ್ಣೆ ದೋಸೆ ಸರ್, ಮೈಸೂರು ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ, ಎಲ್ಲ ವೆರೈಟೀಸ್ ಸರ್. ಸುಮಾರು 60 ಬೇರೆ ಬೇರೆ ಜಿಲ್ಲೆಯ ಗುಲ್ಬರ್ಗದಿಂದ ಅದೆಂಥ ರೊಟ್ಟಿ ಅದು ಜೋಳದ ರೊಟ್ಟಿ ಏನು ಸರ್, ಆ ಪರಿಕಲ್ಪನೆ ಎಲ್ಲ ವೆರೈಟೀಸ್ ಬರ್ತಿದೆ ಸರ್. ವಿವಿಧ ಐಟಮ್ಸ್ಗಳು ಎಲ್ಲ ಇರ್ತವೆ ಸರ್. 60 ಥರದ ಐಟಮ್ಸ್ಗಳು ಮಾಡ್ತಾ ಇದ್ದಾರೆ ಸರ್. ಸೊ ಒಂದು ನೀವು ಹೇಳ್ದಂಗೆ ಸರ್ ಹೇಳ್ದಂಗೆ ಒಂದು ಜನರನ್ನ ಸೇರಿಸೋ ಒಂದು ಪರಿಕಲ್ಪನೆ, ಒಂದು ಆಹಾರ ಮೇಳ, ಅದರೊಟ್ಟಿಗೆ ವಸ್ತು ಪ್ರದರ್ಶನ ಮತ್ತು ಶೈಕ್ಷಣಿಕ ಮೇಳ. ಶೈಕ್ಷಣಿಕ ಮೇಳ ಅಂತಂದರೆ ಸರ್, ಈಗ ಇತ್ತೀಚೆಗೆ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗ್ತಿದ್ದಾವೆ, ಅವ್ರಿಗೂ ಎನ್ಕ್ವೈರಿ ಬೇಕಾಗ್ತದೆ. ಸೊ ಅವ್ರಿಗೆ ಅದನ್ನು ಕೂಡ ಪರಿಚಯ ಮಾಡಿಸುವಂಥ ಒಂದಷ್ಟು ಪ್ರಯತ್ನ. ಹಂಗಾಗಿ ಒಟ್ಟು ಎಲ್ಲ ಪ್ಯಾಕೇಜು ಸರ್. ಆಮೇಲೆ ಭಾಳ ವಿಶೇಷವಾಗಿ ನಾವು 60-40 ಸ್ಟೇಜ್ ಹಾಕಿ ಕಲ್ಚರ್ ಪ್ರೋಗ್ರಾಮ್ ಭಾಳ ಇಂಪಾರ್ಟೆಂಟ್ ಸರ್. ಯಾವುದೇ ಇವೆಂಟ್ ಮಾಡಿದಾಗ ಕಲ್ಚರ್ ಪ್ರೋಗ್ರಾಮ್ಗಳು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ, ಅದನ್ನು ನೋಡ್ಕೊಂಡು ಬರ್ತಾರೆ. ಅದಕ್ಕೋಸ್ಕರ ಒಂದು ಅದ್ಭುತವಾದ ವೇದಿಕೆ ಮಾಡಿದ್ದೀವಿ ಸರ್. ಇನ್ನೊಂದು ವಿಶೇಷ ಏನಂತಂದರೆ ಸರ್, ಅಮೇಜ್ಮೆಂಟ್ ಮಾಡಿದ್ದೀವಿ ಸರ್, ಅಮೇಜ್ಮೆಂಟ್ ಮಾಡಿದ್ದೀವಿ. ಮೇ 9 ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಂಜೆ 6:30 ನಡೆಯಲಿರುವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎಂ ಶ್ರೀನಿವಾಸ್, ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಸೇರಿದಂತೆ ಇತರ ಗಣ್ಯರು ಭಾಗವಹಿಸಲಿದ್ದು, ಹಿರಿಯ ಗಾಯಕರಾದ ಶ್ರೀನಿವಾಸ್ ಮತ್ತು ಮದನ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಭಾಳ 5 ದಿನಗಳ ಕಾಲ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಂಡಿದ್ದೀವಿ ಸರ್. ಮೊದಲನೇ ದಿನ ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಉದ್ಘಾಟನೆ ಮಾಡಿಕೊಡ್ತಾರೆ. ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಜಯಪ್ರಕಾಶ್ ಗೌಡ ವಹಿಸ್ಕೊಳ್ತಾರೆ ಸರ್. ಸಾಕಷ್ಟು ಅತಿಥಿಗಳಲ್ಲಿ ಬರ್ತಾರೆ. ನಾವು ವಿಶೇಷವಾಗಿ ಪ್ರತಿದಿನ ಕಾರ್ಯಕ್ರಮಗಳನ್ನ ಹಾಕೊಂಡು ಹೋಗ್ತಾ ಇದ್ದೀವಿ ಸರ್. ಮೊದಲನೇ ದಿನ ಹಿರಿಯ ಗಾಯಕರು, ಆಕಾಶವಾಣಿ ಗಾಯಕರು, ಶ್ರೀನಿವಾಸ್ ಮತ್ತು ತಂಡದವರು, ಆಮೇಲೆ ಮದನ್ ಗೊರವಾಲೆಯವರು ಮತ್ತು ರಿದಮ್ ಡ್ಯಾನ್ಸ್ ಸ್ಕೂಲ್ನಿಂದ ಡ್ಯಾನ್ಸ್, ಈ ಥರ ಬೇರೆ ಬೇರೆ ಅಟ್ರಾಕ್ಷನ್ ಇರುತ್ತೆ ಸರ್. ಸೊ ಪ್ರತಿದಿನ ಮತ್ತು ಎರಡನೇ ಸರಿ ಸುಮಾ ರಾಜ್ಕುಮಾರ್ ಅಂತೇಳಿ ನೀವು ಕೇಳಿರಬೇಕು, ಮಾತನಾಡುವ ಬೊಂಬೆ ಅವರು ಮಾಡ್ತಾರೆ ಸರ್, ಬಿಗ್ ಬಾಸ್ಗೆ ಹೋಗಿದ್ದರು, ಅವ್ರನ್ನ ಕರೆಸ್ತಾ ಇದ್ದೀವಿ ಸರ್. ಅವ್ರದ್ದು ಒಂದು ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಪಾರ್ ಲೈಟ್ ಅಂತೇಳಿ ಅವ್ರದ್ದು ಡ್ಯಾನ್ಸ್ ಇದಿರುತ್ತದೆ. ಮತ್ತು ಮೂರನೇ ದಿನ ಸರ್ ನಾವು ವಿಶೇಷವಾಗಿ 11 ಮಹಿಳೆಯರಿಗಾಗಿ ಪಾಕ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಸರ್. ಅದು ಹೆಣ್ಣುಮಕ್ಕಳಿಗೆ ಒಂದು ಅಟ್ರಾಕ್ಷನ್ ಆಗಲಿ ಅನ್ನೋ ಕಾರಣಕ್ಕೆ ಅವರೇ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಐಟಮ್ಗಳನ್ನ. ಆ ಪಾಕ ಸ್ಪರ್ಧೆಯನ್ನು ಏನಂತಾರೆ ಸರ್, ತೀರ್ಪುಗಾರರು ಅದನ್ನು ಟೇಸ್ಟ್ ನೋಡಿ ಅದನ್ನು ಫೈನಲ್ ಮಾಡುವಂಥದ್ದು, ಅದೊಂದು ವಿಶೇಷ ಆಕರ್ಷಣೆ ಸರ್. ಅದು ಅದಾದಮೇಲೆ ಪ್ರತಿಭಾಂಜಲಿ ಡೇವಿಡ್ ಅವರಿಂದ ಅಮೇಜಿಂಗ್ ಡ್ಯಾನ್ಸ್ ಗ್ರೂಪ್ನಿಂದ ಹಾಡುಗಳಿರ್ತದೆ. ಆಮೇಲೆ ಕಡಬ ಶ್ರೀನಿವಾಸ್ ಅಂತೇಳಿ ಅವರು ಅಂತಾರಾಷ್ಟ್ರೀಯ ಜಾನಪದ ಜಾದುಗಾರರು ಸರ್, ಅವರು ಅವ್ರನ್ನ ಬ್ರೈಡ್ ಮಾಡ್ತಾಯಿದ್ವಿ. ನೃತ್ಯಕಾಲ ನಟಶಾಲೆಯಿಂದ ಭರತನಾಟ್ಯ ಕಾರ್ಯಕ್ರಮ ಇರ್ತದೆ. ಸೊ ಸಮಾರೋಪ ಸಮಾರಂಭದಲ್ಲಿ ಸರ್ ನಮಗೆ ಶೇಖ್ ತನ್ವೀರ್ ರಾಸಿಪ್ ಅವರು, ಜಿಲ್ಲಾ ಪಂಚಾಯತ್ ಸಿಇಒ ಅವರು ಬರ್ತಾರೆ, ಮುದ್ದೇಗೌಡರು ಇರ್ತಾರೆ ಸರ್. ಪಾಕ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗರಸಭಾ ಆಯುಕ್ತರಾದಂಥ ಮಂಜುನಾಥರು ಬಹುಮಾನ ವಿತರಣೆ ಮಾಡ್ತಾರೆ. ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕಾರ ಸಂಘದ ಅಧ್ಯಕ್ಷರಾದಂಥ BP ಪ್ರಕಾಶ್ ಅವರು ಇರ್ತಾರೆ. ಆಮೇಲೆ ಕೊನೆ ದಿನ ವಿಶೇಷವಾಗಿ ಮಿಮಿಕ್ರಿ ಗೋಪಿ ಅವರು, ಕಾಮಿಡಿ ತಂಡ, ಅವರು ಬಂದು ಕಾರ್ಯಕ್ರಮವನ್ನು ನಡ್ಕೊಡ್ತಾರೆ ಸರ್. ಸಿಂಗರ್ ಶ್ರೀಧರ್ ಅವರು ಇರ್ತಾರೆ. ಈ ಎಲ್ಲ ಇವೆಂಟ್ಗಳು ತುಂಬ ಅರ್ಥಪೂರ್ಣವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಸರ್. ಸ್ವರ್ಣ ಟಿವಿಯ ಪಾಲುದಾರರಾದ ಶಂಕರ್ ಅವರು ಮಾತನಾಡಿ, ಈ ಮೇಳವನ್ನು ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು. ಅವರು ಬಹಳ ಸವಿಸ್ತಾರವಾಗಿ ನಿಮಗೆಲ್ಲ ವಿಷಯ ತಿಳಿಸಿದ್ದಾರೆ. ಬಹುಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಅತ್ಯಂತ ಅವಶ್ಯಕ ಅಂತೇಳಿ ನಾನು ಭಾವಿಸಿದ್ದೇನೆ. ನೀವೊಂದು ಒಳ್ಳೆಯ ಸಹಕಾರವನ್ನು ಕೊಟ್ಟು ನಮ್ಮ ಒಂದು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ನೀಡಿದರೆ ಖಂಡಿತ ಇದು ಸಕ್ಸಸ್ ಆಗುತ್ತೆ. ಸೊ ಮಂಡ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ಸಕ್ಸಸ್ ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ ಅಂತೇಳಿ ಹೇಳಿ. ಮತ್ತೊಬ್ಬ ಪಾಲುದಾರ ವಿನಯ್ ಕುಮಾರ್ ಮಾತನಾಡಿ, ಇಂತಹ ಮೇಳಗಳು ಅವಶ್ಯಕವಾಗಿದ್ದು ಈ ಮೇಳವನ್ನು ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು. ಮಂಡ್ಯದಲ್ಲಿ ನಾವು ಇವೆಂಟ್ ಮಾಡ್ತೀವಿ ಅಂದಾಗ ತುಂಬ ಬ್ಯಾಡ್ ಒಪಿನಿಯನ್ಸ್ ಇದೆ. ಏನೋ ಮಂಡ್ಯದಲ್ಲಿ ಮಾಡಿದಾಗ ಇವೆಂಟು ಜನಗಳು ಬರ್ತಾ ಇಲ್ಲ ಅಥವಾ ಸಪೋರ್ಟ್ ಆಗ್ತಾ ಇಲ್ಲ ಅಂತ. ಇದು ಮುಂದಕ್ಕೆ ಯಾರಿಗೆ ಮಾಡೋರಿಗೂ ಇದು ಬ್ಯಾಡ್ ಇಂಪ್ಯಾಕ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ನಾವು ವಿನಯಪೂರ್ವಕವಾಗಿ ಕೇಳ್ಕೊತೀವಿ ಏನಂದರೆ, ತುಂಬ ಪ್ರಚಾರ ಕೊಡಿ, ಜನಗಳು ತುಂಬಬೇಕು ಬರಬೇಕು, ಆವಾಗ ಎಲ್ಲರಿಗೂ ಬಿಸ್ನೆಸ್ಸು ಅಥವಾ ಇನ್ನೊಂದೇನೋ ಆ್ಯಕ್ಟಿವಿಟೀಸ್ ಆಗ್ತದೆ ಮತ್ತು ಮುಂದಕ್ಕೆ ಮಾಡೋರಿಗೆ ಒಂದು ಉತ್ತೇಜನ ಸಿಗ್ತದೆ. ಇಲ್ಲ ಅಂದರೆ ಸ್ವಲ್ಪ ಏನೋ ಆಗಲಿಲ್ಲ ಪರವಾಗಿಲ್ಲ ಅಂತಂದರೆ ನೆಕ್ಸ್ಟ್ ಮಾಡೋರಿಗೆ ಉತ್ತೇಜನ ಸಿಗಲ್ಲ. ಒಂದು ಊರಂದರೆ ಜಾತ್ರೆ ಹಬ್ಬ ಈ ಥರ
ಮೇಳಗಳು ಇವೆಲ್ಲ ಆದ್ರೇನೆ ಅದೊಂದು ಊರು, ಇಲ್ಲಾಂದ್ರೆ ಅದೊಂಥರ. ಸ್ವರ್ಣವಾಹಿನಿಯ ಡಾಕ್ಟರ್ ಸುಮಾರಾಣಿ ಶಂಭು ಅವರು ಮಾತನಾಡಿ, 20 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ May 11 ಪಾಕ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮನೆಯಲ್ಲೇ ತಯಾರಿಸಿಕೊಂಡು ಬಂದ ಆಹಾರದ ಗುಣಮಟ್ಟ, ರುಚಿ ಹಾಗೂ ಆಹಾರದ ಆರೋಗ್ಯಕ್ಕೆ ಪೂರಕವೇ ಎನ್ನುವುದನ್ನು ನಿರ್ಧರಿಸಿ ಬಹುಮಾನ ನೀಡಲಾಗುವುದು ಎಂದರು. ಈಗಾಗಲೇ ಬೃಹತ್ ಆರೋಗ್ಯ ಮೇಳಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು ಆಹಾರ ಮಳಿಗೆಗಳ ಸಿದ್ಧತಾ ಕಾರ್ಯ ಭರದಿಂದ ಸಾಗುತ್ತಿದೆ. ಬೆಂಗಳೂರಿನ ವೆಂಕಟಾದ್ರಿ ಟೆಂಟ್ ಹೌಸಿಂಗ್ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗುತ್ತಿದೆ. ಪ್ರತಿದಿನ ವರ್ಣರಂಜಿತ ಕಾರ್ಯಕ್ರಮದ ಜೊತೆಗೆ ಅದ್ಧೂರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮತ್ತೊಂದೆಡೆ ಅಮ್ಯೂಸ್ಮೆಂಟ್ನಿಂದ ಮಕ್ಕಳು ಮತ್ತು ಎಲ್ಲ ವಯೋಮಾನದವರಿಗೆ ಮನರಂಜನೆ ಆಟಗಳು ವಿಶಿಷ್ಟ ರೀತಿಯಲ್ಲಿ ಸಜ್ಜುಗೊಳಿಸಲಾಗಿದೆ. ಈ ಬಗ್ಗೆ ನಾಗರಿಕರೊಬ್ಬರು ಮಾತನಾಡಿ, ಮಂಡ್ಯದಲ್ಲಿ ಸ್ವರ್ಣವಾಹಿನಿಯಿಂದ ಅದ್ಭುತವಾದ ಕಾರ್ಯಕ್ರಮಗಳು ನಡೆಯುತ್ತಿದ್ದು ವಿಶಿಷ್ಟ ರೀತಿಯಲ್ಲಿ ಸಿದ್ಧತೆಗಳು ನಡೆಯುತ್ತಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ಮಳವಳ್ಳಿಯಲ್ಲಿ ಅತ್ಯಾಚಾರಕ್ಕೊಳಗಾದ ಬಾಲಕಿಯ ನಿವಾಸಕ್ಕೆ ರಾಜಕೀಯ ಪಕ್ಷಗಳ ದಂಡೆ ಆಗಮಿಸುತ್ತಿದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಜಮೀರ್ ಅಹಮದ್, ಚಲನಚಿತ್ರ ನಟ ಭುವನ್, ನಟಿ ಹರ್ಷಿಕಾ ಪೂರ್ಣಚ ಸೇರಿದಂತೆ ಹಲವು ಮಂದಿ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಕುಟುಂಬದವರಿಗೆ ಸಾಂತ್ವನ ಹೇಳಿದ ಮಾತ್ರಕ್ಕೆ ಕಳೆದು ಹೋದಂತಹ ಜೀವ, ಬರಿದಾದಂತಹ ಆ ಬದುಕು ಮತ್ತೆ ಸಿಗೋದೇ ಇಲ್ಲ. ಕೆಲವೊಮ್ಮೆ ಇಂಥ ಘಟನೆಗಳು ನೋಡಿದಾಗ ರಾಜಕೀಯ ಪಕ್ಷಗಳು ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಒಂದು ರೀತಿ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾವೇನೋ ಅಂತ ಅನಿಸುತ್ತೆ ನಮಗೆ. ನೀವು ಕೆಲಸ ಅಂದ್ರೆ ನೋಡಿ ನೋಡಿ ನೀವು ಅಲ್ಲಿ ಚಿತ್ರಗಳನ್ನ ಕೆಲವು. ಸರ್ ನಮಸ್ಕಾರ, ನಾವು ಸೈಯದ್ ಅನ್ಬಿಟ್ಟು ಗೆಜ್ಜಿಲ್ಗೆರೆಯಿಂದ. ಸೊ ನಾವು ಇಲ್ಲಿ ಸ್ವರ್ಣ ಟಿ ವಿ ಅವರ ಒಂದು ಅದ್ಭುತವಾಗಿ ಆಯೋಜನೆ ಮಾಡಿರುವಂಥ ಆಹಾರ ಮೇಳ ಮತ್ತು ಎಲ್ಲ ನಮ್ಮ ಸ್ಕೂಲ್ ಇರ್ಬೋದು, ಒಂದು ಫೈನಾನ್ಷಿಯಲ್ ಇರ್ಬೋದು, ಒಂದು ಎಲ್ಲ ರೀತಿಯಲ್ಲಿ ಒಂದೇ ಸೂರಿನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸುಸಜ್ಜಿತವಾಗಿ ತುಂಬ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಂದು ಧೂಳು ಬರದಿರೋಂಗೆ ಇರ್ಬೋದು, ಒಂದೆಲ್ಲ ಲೈಟಿಂಗ್ದು ಇರ್ಬೋದು, ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಸೊ ಇದಕ್ಕೆ ಬನ್ನಿ, ಜನ ಎಲ್ಲ ಬನ್ನಿ, ತುಂಬ ಪ್ರೋತ್ಸಾಹ ಮಾಡಿ, ನಿಮ್ಮದೆಲ್ಲ ಸಹಕಾರ ಇರಬೇಕು. ಸೊ ಈ ಥರ ಎಲ್ಲ ವೆಜ್ಜು ನಾನ್ ವೆಜ್ ಆಗ್ಬೋದು, ಎಲ್ಲ ಎಜುಕೇಷನ್ ಸಂಬಂಧಪಟ್ಟ ಎಲ್ಲ ಒಂದು ಒಂದೇ ಸೂರಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಜನಗಳು, ಮಂಡ್ಯ ಜಿಲ್ಲೆಯ ಜನತೆಗಳೆಲ್ಲ ಬಂದು ಇದನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಮತ್ತು ನಮ್ಮಲ್ಲೂ ಒಳ್ಳೆಯ ಬ್ರ್ಯಾಂಡ್ ಐಸ್ ಕ್ರೀಮ್, ನಾವು ಐಸ್ ಕ್ರೀಮು ಮತ್ತು ಶುಗರ್ ಕೇನ್ ಜ್ಯೂಸ್ ರೈತರ ಅನುಕೂಲವಂಥದ್ದು ಕಬ್ಬಿನ ಹಾಲು, ಮಂಡ್ಯ ಪ್ರಸಿದ್ಧ ಕಬ್ಬಿನ ಹಾಲು ಮಾಡಿದ್ದೀವಿ, ಅಂಗಡಿ ಮಾಡಿದ್ದೀವಿ. ಸೊ ಬನ್ನಿ. ಪ್ರಪ್ರಥಮ ಬಾರಿಗೆ ಸ್ವರ್ಣ ಟಿ ವಿಯವರು ಆಯೋಜನ ಮಾಡಿರುವ ಆಹಾರ ಮೇಳ ಮತ್ತು ಎಕ್ಸ್ಪೋ ಮೇಳ, ಆಹಾರ ಮೇಳ ತುಂಬ ಚೆನ್ನಾಗಿ ಮಂಡ್ಯದಲ್ಲಿ ಕಲ್ಲು ಕಟ್ಟಡ ಇದರಲ್ಲಿ ಬಿಲ್ಡಿಂಗಲ್ಲಿ ಮಾಡ್ತಿದ್ದಾರೆ. ಬೇಸಿಗೆ ರಜಕ್ಕೆ ಒಳ್ಳೆ ಪ್ರೋಗ್ರಾಮ್ ನಡೆಸ್ತಿದ್ದಾರೆ, ಫಸ್ಟ್ ಟೈಮ್ ನಡೆಸ್ತಿದ್ದಾರೆ, ಪ್ರಪ್ರಥಮ ಭಾರಿ ಜೋರಾಗಿ ಮಾಡ್ತಿದ್ದಾರೆ. ಪ್ರಿಪೇರೇಷನು ತುಂಬ ಚೆನ್ನಾಗಿದೆ, ಎಲ್ಲ ಜನರು ಬಂದು ನೋಡಿ ಖುಷಿ ಪಡಬೇಕು. ಸೋಮವಾರ ರಾತ್ರಿ ಬಿದ್ದ ಭಾರಿ ಮಳೆಯಿಂದ ಮಂಡ್ಯ ನಗರದ ಹಲವೆಡೆ ಅವಘಡಗಳು ಸಂಭವಿಸಿದ್ದು ಅಪಾರ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ. ನಿನ್ನೆ ರಾತ್ರಿ ಗುಡುಗು ಮಿಂಚು ಹಾಗೂ ಭಾರಿ ಬಿರುಗಾಳಿಯ ಸಮೇತ ಮಳೆ ಬಿದ್ದುದರಿಂದ ನಗರದ ಕೆಲವು ಕಡೆ ಮರದ ರೆಂಬೆಗಳು ಮುರಿದು ಬಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ. ಜನರಲ್ ಆಸ್ಪತ್ರೆ ರಸ್ತೆಯಲ್ಲಿ ಆಟೋ ಮೇಲೆ ಮರದ ರೆಂಬೆ ಮುರಿದು ಬಿದ್ದಿದ್ದು ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆಯಲ್ಲದೆ ಮತ್ತೊಂದು ಕಡೆ ಮಾರುತಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಇದರಿಂದ ಕಾರು ಹಾನಿಗೊಳಗಾಗಿದ್ದು ಅದೇ ರೀತಿ ಅಶೋಕನಗರದ ಮೊದಲನೆಯ ರಸ್ತೆಯಲ್ಲಿ ಕಾವೇರಿ ನರ್ಸಿಂಗ್ ಹೋಮ್ ಬಳಿ ಭಾರೀ ಗಾತ್ರದ ಮರದ ಕೊಂಬೆ ಮುರಿದು ಬಿದ್ದಿದ್ದು ಆದರೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗಿಲ್ಲ. ಒಟ್ಟಾರೆ ಮಳೆಯ ಅವಘಡಕ್ಕೆ ಕೆಲವು ಮನೆಗಳ ಶೀಟ್ಗಳು ಹಾರಿ ಹೋಗಿ ಮನೆ ಜಖಂಗೊಂಡಿವೆ. ಹಸಿರ ಮರಗಳ ಕೊಂಬೆ ಸಮೇತ ಕೆಲವೊಂದು ಚರಂಡಿ ಪಕ್ಕ ಮರಕ್ಕೆ ಇಕ್ಕಟ್ಟಾಗಿ ಮತ್ತು ಮರಗಳು ಕೊಂಬೆಗಳು ತುಂಬ ಬಿದ್ದಿದೆ. ಅದನ್ನೆಲ್ಲ ಒಂದೊಂದು ಕಡೆಯಿಂದ ತೆರವು ಕಾರ್ಯಾಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಇಲಾಖೆ ವತಿಯಿಂದ. ನಮ್ಮ ಜೊತೆಗೆ KEP ಅವರು, ನಗರಸಭೆಯವರು ಎಲ್ಲ ಸಾಥ್ ಕೊಟ್ಟಿದ್ದಾರೆ. ಅವರು ಎಲ್ಲರೂ ಒಂದು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಬಹಿರಂಗವಾಗಲು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಮಾಜಿ ಸಂಸದ BJP ಮುಖಂಡ LR ಶಿವರಾಮೇಗೌಡ ಅವರ ಪಾತ್ರವಿದೆ ಎಂದು ಆರೋಪಿಸಿ JDS ಕಾರ್ಯಕರ್ತರು ಮಂಡ್ಯದಲ್ಲಿ DK ಶಿವಕುಮಾರ್ ಹಾಗೂ LR ಶಿವರಾಮೇಗೌಡ ಪ್ರತಿಕೃತಿಗೆ ಚಪ್ಪಲಿ ಹಾಗೂ ಪೊರಕೆ ಸೇವೆ ಸಲ್ಲಿಸಿ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಂಗಳವಾರ ಕಾವೇರಿ ವನದ ಬಳಿ ಜಮಾವಣೆಗೊಂಡ 100 ಮಂದಿ ಕಾರ್ಯಕರ್ತರು ನಂತರ DK ಶಿವಕುಮಾರ್, LR ಶಿವರಾಮೇಗೌಡ ಅವರ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆಗಳನ್ನು ಕೂಗುತ್ತಾ ಅವರ ಭಾವಚಿತ್ರಕ್ಕೆ ಪೊರಕೆ ಮತ್ತು ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಿದರು. ನಂತರ ಹೆದ್ದಾರಿಗಿಳಿದ ಕಾರ್ಯಕರ್ತರು ಕೆಲ ಹೊತ್ತು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸಲು ಕಾರ್ಯಕರ್ತರು ಮುಂದಾದಾಗ ಪ್ರತಿಕೃತಿಯನ್ನು ಕಿತ್ತುಕೊಳ್ಳಲು ಪೊಲೀಸರು ಪ್ರಯತ್ನದ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು.
ನಂತರ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಸಮಾಜವನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿದೆ ಎನ್ನುವ ಬಗ್ಗೆ ಆತಂಕವಾಗುತ್ತಿದೆ. ಪ್ರಜ್ವಲ್ ಅವರ ಘಟನೆಯನ್ನು ನಾವು ವಹಿಸಿಕೊಳ್ಳುವುದಿಲ್ಲ, ಅವರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗಬೇಕು ಎಂದರು. ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳ ಮಾನ ಕಾಪಾಡಬೇಕಿತ್ತು, ಆದರೆ ಪೆನ್ಡ್ರೈವನ್ನು ಕಾಪಿ ಮಾಡಿ ದೇಶಕ್ಕೆ ಹಂಚಿದ್ದಾರೆ. ಇದು ನಾಗರಿಕ ಸಮಾಜವೇ ತಲೆತಗ್ಗಿಸುವ ವಿಚಾರವಾಗಿದೆ ಎಂದರು. ಆ ಹೆಣ್ಮಕ್ಳುಗಳ ಜೀವನನ ಎಲ್ಲಿಗೆ ತಂದ್ಬಿಟ್ರಿ ನೀವು ಕಾಂಗ್ರೆಸ್ ಸರ್ಕಾರದವ್ರು? ಇವತ್ತು ಎಲ್ಲಿಗೆ ತಂದ್ಬಿಟ್ರಿ ಹೊರಗಡೆಗೆ ನೀವು? ಸರ್ಕಾರ ಹೆಣ್ಮಕ್ಳ ಮಾನ ಪ್ರಾಣನ ಕಾಪಾಡುವಂತದ್ದಾಗ್ಬೇಕು. ನೀವು ಮಾಡಿರೋ ನೇನಿವ್ರೆ ಸರ್ಕಾರ, ನೀವೇನ್ ಮಾಡಿದಿರಿ ಈಗ? ಹೆಣ್ಮಕ್ಳ ಮಾನನ ಪೆನ್ಡ್ರೈವ್ ಮಾಡಿಕೊಂಡು ಇವತ್ತು ಇಡೀ ದೇಶಕ್ಕೆ ಹಂಚಿದ್ದೀರಿ. ಏನ್ ಸಾಹಸ ಕೊಟ್ಟಿದ್ದೀರಿ ನೀವು? ಅಪರಾಧಿ ವಿದೇಶಕ್ಕೆ ಹೋಗ್ಲಿ, ಜಗತ್ತಲ್ಲೆಲ್ಲೇ ಇರ್ಲಿ, ಇಡ್ತರ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿದೆ. ತರ್ತಾರೆ, ಅವ್ರ ಮೇಲೆ ಕ್ರಮ ಆಗುತ್ತೆ, ಅದ್ರಲ್ಲಿ ರಾಜಿ ಇಲ್ಲ. ಈ ಅಪರಾಧ ಮಾಡಿದಾರಲ್ಲಪ್ಪ ರೂಲು. ಶಾಸಕ ಮಂಜು ಮಾತನಾಡಿ, ಫೋನ್ ಸಂಭಾಷಣೆಯಲ್ಲಿ ಶಿವರಾಮೇಗೌಡ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಧ್ವನಿ ಇದೆ. ಪೆನ್ ಮತ್ತು ಪೇಪರ್ ಕೊಡಿ ಅಂತ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ತಿಳಿಸಿದ್ರು, ಆದರೆ ಇದೇನಾ ನೀವು ಮಾಡ್ತಾರಂತೆ ಎಂದು ವಾಗ್ದಾಳಿ ನಡೆಸಿದರು. ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಿರು, ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಿರು. ನೀವು ಸರ್ಕಾರದ ಪ್ರತಿ ಸರ್ಕಾರದ ಒಬ್ಬ ಸರ್ಕಾರ ಮುಖ್ಯಸ್ಥರಾಗಿ ನೀವೇ ಕಾನೂನು ಕೈಗೆತ್ಕೊಂಡು ಕೆಲಸ ಮಾಡಿದ್ರೆ ಒಬ್ಬ ಸಾಮಾನ್ಯ ರೈತ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾನೂನು ಕೈಗೆತ್ಕೊಳ್ಳೋದು ತಪ್ಪೇನಿದೆ? ಇನ್ನು ಮುಂದೆ ಡಿಕೆ ಶಿವಕುಮಾರ್ ಅವರ ಹೆಸರಿನ ಬದಲಿಗೆ ಸಿಡಿ ಶಿವಕುಮಾರ್ ಅನ್ನಬೇಕಾಗುತ್ತದೆ ಎಂದು ಕಿಡಿಕಾರಿದರು. ಮಾಜಿ ಸಂಸದ ಸಿಎಸ್ ಪುಟ್ಟರಾಜು ಮಾತನಾಡಿ, ಹೆಣ್ಣು ಮಕ್ಕಳ ರಕ್ಷಣೆ ಸರ್ಕಾರದ ಹೊಣೆಯಾಗಿದೆ. ಪ್ರಜ್ವಲ್ ಮಾಡಿರುವ ಕೃತ್ಯದ ಬಗ್ಗೆ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಉಪಮುಖ್ಯಮಂತ್ರಿಗಳು ಕೆಲಸಕ್ಕೆ ಬಾರದ ನಾಯಕರನ್ನ ಮುಂದಿಟ್ಟುಕೊಂಡು ಪೆನ್ಡ್ರೈವನ್ನ ಹಂಚಿರುವುದು ನಾಡಿಗೆ ಮಾಡಿದ ದ್ರೋಹವಾಗಿದೆ ಎಂದು ಕಿಡಿಕಾರಿದರು. ನಾಳೆ ನಾಗಮಂಗಲದಲ್ಲಿ ಪ್ರತಿಭಟನೆ ನಡೆಯಲಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರಲ್ಲದೆ ಎಸ್ಐಟಿ ತನಿಖೆ ಬದಲು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿದರು. ಈ ರಾಜ್ಯದ ಜನಸಾಮಾನ್ಯರನ್ನ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡತಕ್ಕಂಥ ಹೊಣೆ ಈ ಸರ್ಕಾರದ್ದಾಗಿದೆ. ಆದರೆ ಇವತ್ತು ಪ್ರಜ್ವಲ್ ಅವರು ಮಾಡಿರ್ತಕ್ಕಂಥ ಅದು ಯಾವುದೇ ಕೃತ್ಯ ಇರಲಿ, ಇವತ್ತು ಎಸ್ ಐ ಟಿಗೆ ವಹಿಸಿ ಎಸ್ ಐ ಟಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ, ಆದರೆ ಸರ್ಕಾರದ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಒಬ್ಬ ನಾಯಕನ ಮುಂದಿಟ್ಕೊಂಡು ಇವತ್ತು ಪೆನ್ಡ್ರೈವ್ಗಳನ್ನ ಮಾಡಿ ಲಕ್ಷಾಂತರ ಪೆನ್ಡ್ರೈವ್ಗಳನ್ನು ಇಡೀ ರಾಜ್ಯಕ್ಕೆ ಹಂಚಿರ್ತಕ್ಕಂಥದ್ದು ಈ ನಾಡಿನ ಹೆಣ್ಮಕ್ಳಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ದ್ರೋಹ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಪಕ್ಷ ಖಂಡಿಸಿದೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಅನ್ನದಾನಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಎಂಎಲ್ ತುಳಸೀಧರ್ ಸೇರಿದಂತೆ ನೂರಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದರು. ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ಸುರಿದ ಭಾರಿ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ತಾಲೂಕಿನ ಬಾಳೆಹೊನ್ನಿಗ ಗ್ರಾಮದಲ್ಲಿ ಅಪಾರ ಪ್ರಮಾಣದ ವೀಳ್ಯದೆಲೆ ಬೆಳೆ ನೆಲಸಮವಾಗಿರುವ ಸ್ಥಳಕ್ಕೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಗ್ರಾಮದ ಜಯಮ್ಮ, ಸವಿತಾ, ನಾಗರಾಜು, ಶಿವಮ್ಮ ಸೇರಿದಂತೆ ಒಟ್ಟು 30 ಹೆಚ್ಚು ಬೆಳೆಗಾರರಿಗೆ ಸೇರಿದ ಸುಮಾರು 25 ಎಕರೆಯಷ್ಟು ವೀಳ್ಯದೆಲೆ ತೋಟ ಭಾರೀ ಮಳೆ ಬಿರುಗಾಳಿಯ ಹೊಡೆತಕ್ಕೆ ನೆಲಸಮವಾಗಿದೆ ಎನ್ನಲಾಗಿದೆ. ಹಾನಿಗೊಳಗಾದ ಎಲೆ ತೋಟಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಹಾನಿಯ ಪರಿಶೀಲನೆ ನಡೆಸಿದರಲ್ಲದೆ ಶೀಘ್ರವಾಗಿ ಬೆಳೆ ನಷ್ಟದ ಅಂದಾಜು ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಸ್ಥಳದಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ವರ್ಷದ ಮೊದಲ ಮಳೆಯಲ್ಲೇ ರೈತರ ಬೆಳೆಗಳು, ಅದರಲ್ಲೂ ವಿಶೇಷವಾಗಿ ಬಾಳೆಹೊನ್ನಿಗ ಗ್ರಾಮದಲ್ಲಿ ವೀಳಿದೆಲೆ ಬೆಳೆಯನ್ನೇ ಜೀವನಾಧಾರ ಮಾಡಿಕೊಂಡಿರುವ ಬಡ ಬೆಳೆಗಾರರು ಬೆಳೆ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು, ನಷ್ಟಕ್ಕೊಳಗಾದ ಬೆಳೆಗಾರರಿಗೆ ಸರ್ಕಾರದಿಂದ ಸಾಂದರ್ಭಿಕ ಪರಿಹಾರದ ಜೊತೆಗೆ ನಷ್ಟವಾಗಿರುವ ಬೆಳೆಗೆ ಸೂಕ್ತ ಪರಿಹಾರ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು. ಎಲೆ ತೋಟಗಳು ಸಾಕಷ್ಟು ಅನಾಹುತಕ್ಕೊಳಗಾಗಿದೆ. ಈ ವಿಚಾರ ತಿಳಿದು ಮೊದಲ ಮಳೆಯಲ್ಲಿ ಇಷ್ಟೊಂದು ಕಷ್ಟಪಟ್ಟು ಬೆಳೆದಂಥ ಎಲೆ ತೋಟಗಳು, ಆಮೇಲೆ ಎಲ್ಲ ಸಣ್ಣ ರೈತರು, ಅದೇ ಜೀವನಾಧಾರ, ಅವರಿಗೆ ನಾನು ಸರ್ಕಾರದಿಂದ ಏನು ಸಾಂದರ್ಭಿಕ ಸಹಾಯ ಮಾಡಿಸ್ಬೇಕು ಮತ್ತು ಬೆಳೆ ಪರಿಹಾರ ಕೊಡಿಸ್ಬೇಕು, ಎರಡಕ್ಕೂ ನಾನು ತಹಸೀಲ್ದಾರ್ ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲೇ ಆರ್ ಐ ಎಲ್ಲರೂ ಇದ್ದರು, ರಿಪೋರ್ಟ್ ಎಲ್ಲ ಹಾಕಿರುತ್ತಂತ ತೋರಿಸಿದ್ರು. ಮುತುವರ್ಜಿ ವಹಿಸಿ ನಾನು ಕೂಡ ಅದರ ಜವಾಬ್ದಾರಿಯಲ್ಲಿ ರೈತರ ನೆರವಾಗಿ ಏನು ಬರಬೇಕು ಅನ್ನೋದನ್ನು ಜವಾಬ್ದಾರಿಯಿಂದ ಸರ್ಕಾರದ ವತಿಯಿಂದ ಏನು ಬರಬೇಕು ಅದನ್ನು ಮಾಡ್ತೀನಿ.
ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ನಾನು ಒಳಗಾದಂಥವ್ರಿದ್ರೆ ಅದ್ರ ವಿಚಾರವಾಗಿ ಬೇರೆ ಪ್ರತ್ಯೇಕವಾಗಿ ಮಾತಾಡ್ತೀನಿ. ಮುಖಂಡರಾದ ಕೃಷ್ಣ, ಬಾಗುಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಕುಮಾರ್, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶಿವಣ್ಣ, ಪ್ರಕಾಶ್ ಮತ್ತಿತರರು ಈ ವೇಳೆ ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂ ವೈಕುಂಠವೆಂದೇ ಪ್ರಖ್ಯಾತವಾಗಿರುವ ಕಲ್ಲಹಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮಿ ವರಹನಾಥ ಸ್ವಾಮಿಗೆ ವರಹ ಜಯಂತಿಯ ಅಂಗವಾಗಿ ವಿಶೇಷವಾಗಿ ಅಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣ ನಡೆಸಿ ಸಂಭ್ರಮಿಸಲಾಯಿತು. 1,000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಪವಿತ್ರ ಗಂಗಾಜಲ, ಹಸುವಿನ ತುಪ್ಪ, ಜೇನುತುಪ್ಪ, ಅರಿಶಿನ, ಶ್ರೀಗಂಧ, ಸುಗಂಧ ದ್ರವ್ಯಗಳಿಂದ ಅಭಿಷೇಕ ನಡೆಸಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ತುಳಸಿ, ಪವಿತ್ರ ಪತ್ರೆಗಳು ಸೇರಿದಂತೆ ಧವನ ಕಮಲ ಸೇರಿದಂತೆ 58 ಬಗೆಯ ವಿಶೇಷ ಹೂಗಳಿಂದ ಪುಷ್ಪಾಭಿಷೇಕ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ದುಷ್ಟನಾದ ಹಿರಣ್ಯಾಕ್ಷನನ್ನ ಕೊಂದು ಭೂದೇವಿಯನ್ನ ಸಂರಕ್ಷಣೆ ಮಾಡಲು ಭಗವಂತನಾದ ಶ್ರೀಹರಿಯು ವರಹಾರೂಪವನ್ನ ತಾಳಿದ ನಕ್ಷತ್ರವೇ ರೇವತಿ ನಕ್ಷತ್ರವಾಗಿದ್ದು ಇಂದು ವರಹಸ್ವಾಮಿಯು ಅವತಾರ ಧರಿಸಿದ ದಿನವಾದ್ದರಿಂದ ಭೂ ವರಹನಾಥ ಸ್ವಾಮಿಯ 17 ಅಡಿ ಎತ್ತರದ ಶಿಲಾಮೂರ್ತಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಸಂಭ್ರಮಿಸಲಾಯಿತು. ವರಾಹಸ್ಯ ವಿಷ್ಣೋ ರವಿರದೇ ಜತಃ ಸದಾಮಮ್ಯೇಪಿ ಭೂಮಂತಿ ತೇಜಾಮಹಿರ್ಮೋ ನಮಃ. ಇವತ್ತು ಭೂವರಹ ಜಯಂತಿ. ಭಗವಂತನಾದ ಹರಿ ಭಗವತಿ ಭೂದೇವಿಯ ಆರ್ತನಾದವನ್ನು ಕೇಳಿ ವೈಕುಂಠದಿಂದ ರಥದಳಕ್ಕೆ ಹೋಗಿ ಭೂದೇವಿಯನ್ನು ಉದ್ಧಾರ ಮಾಡಿ ಹಿರಣ್ಯಾಕ್ಷನ ಸಂಹಾರ ಮಾಡಿ ಉದ್ಧಾರ ಮಾಡಿದ ದಿವಸ ಅದಕ್ಕೆ ಇವತ್ತು ಭಗವಂತನಿಗೆ ವಾರ್ಷಿಕವಾಗಿ ಮಾಡತಕ್ಕಂಥ ದೊಡ್ಡ ಪೂಜಾ ಮಹೋತ್ಸವವನ್ನು ಶ್ರೀ ಗೋಪಾಲಕೃಷ್ಣ ಅವತಾರಿಗಳ ನೇತೃತ್ವದಲ್ಲಿ ಹಾಗೂ ತಿರುಪತಿಯಲ್ಲಿರತಕ್ಕಂಥ ಶ್ರೀ ರಾಮು ದೀಕ್ಷಿತರ ನೇತೃತ್ವದಲ್ಲಿ ಅಭಿಷೇಕ ಸಂಕಲ್ಪ ಎಂದು ನಿರ್ವಹಿಸಲಾಯಿತು. ವರಹ ಜಯಂತಿಯ ಅಂಗವಾಗಿ ಭಕ್ತರಿಗೆ ಮೊಸರನ್ನ, ಬಿಸಿಬೇಳೆಬಾತ್, ಸಿಹಿ ಪೊಂಗಲ್ ಮತ್ತು ಸಜ್ಜಪ್ಪ ಪ್ರಸಾದವನ್ನು ವಿತರಿಸಲಾಯಿತು. ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಇಂದು ಭೂವರಹನಾಥ ಕ್ಷೇತ್ರದಲ್ಲಿ ದೇಶದಲ್ಲಿಯೇ ಅಪರೂಪವಾದ್ದರಾಗಿರುವ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯಲ್ಲಿ ನಿರ್ಮಿಸಿರುವ 17 ಅಡಿ ಎತ್ತರದ ಸ್ವಾಮಿಯ ಸುಂದರವಾದ ಶಿಲಾಮೂರ್ತಿಯನ್ನು ಕಣ್ತುಂಬಿಕೊಂಡರು. ಸರತಿಯ ಸಾಲಿನಲ್ಲಿ ಮುಂಜಾನೆಯಿಂದಲೇ ನಿಂತು ಶಿಸ್ತುಬದ್ಧವಾಗಿ ಸ್ವಾಮಿಯ ದರ್ಶನ ಮಾಡಿ ಧನ್ಯರಾಗಿದ್ದು ವಿಶೇಷವಾಗಿತ್ತು. ಭೂ ಅರ್ಹನಾಥ ದೇವಾಲಯವನ್ನು ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಂಪೂರ್ಣವಾಗಿ ಕಲ್ಲಿನಿಂದಲೇ, ಹೊಯ್ಸಳ ವಾಸ್ತುಶಿಲ್ಪದ ಮಾದರಿಯಲ್ಲಿ, ವಿಶೇಷವಾಗಿ CNSC ತಂತ್ರಜ್ಞಾನವನ್ನು ಬಳಸಿಕೊಂಡು 3 ವರ್ಷಗಳಲ್ಲಿ ದೇವಾಲಯವನ್ನು ನಿರ್ಮಿಸಲಾಗುತ್ತಿದೆ. 150 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ದೇವಾಲಯದ ಕಾಮಗಾರಿಗೆ ಭಕ್ತಾದಿಗಳು ತನು ಮನ ಧನ ಸಹಾಯ ಮಾಡುವ ಮೂಲಕ ಕೈಜೋಡಿಸಿ ಸಹಕರಿಸಬೇಕು ಎಂದು ದೇವಾಲಯ ವ್ಯವಸ್ಥಾಪಕ ನಿರ್ದೇಶಕ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಶ್ರೀನಿವಾಸ ರಾಘವನ್ ಮನವಿ ಮಾಡಿದ್ದಾರೆ. ಭಕ್ತರು ಈ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ. ಶ್ರೀನಿವಾಸ ರಾಘವನ್, ಭೂವರಹ ಸ್ವಾಮಿ ಟೆಂಪಲ್ ಟ್ರಸ್ಟ್, ಶ್ರೀ ಪರಕಾಲ ಸ್ವಾಮಿ ಮಠ. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಬಸವೇಶ್ವರ ಸರ್ಕಲ್ ಮತ್ತು ಜಂಗಿಮಲ್ ಸರ್ಕಲ್ ಮುಖಂಡರು ಹಾಗೂ ಯುವ ಮುಖಂಡರು ಮಕ್ಕಳೆಲ್ಲರೂ ಸೇರಿ ಮಳೆಗಾಗಿ ಮಣ್ಣಿನಲ್ಲಿ ಮಳೆರಾಯನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಂತರ ಗ್ರಾಮದ ಆದಿದೇವತೆ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಮೆರವಣಿಗೆ ಮಾಡಿದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಬಸವೇಶ್ವರ ಸರ್ಕಲ್ ಮತ್ತು ಜಂಗಿಮಲ್ ಸರ್ಕಲ್ನ ಮುಖಂಡರು ಹಾಗೂ ಯುವ ಮುಖಂಡರು ಮಕ್ಕಳೆಲ್ಲರೂ ಸೇರಿ ಮಣ್ಣಿನಲ್ಲಿ ಮಳೆರಾಯನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಂತರ ಗ್ರಾಮದ ಆದಿದೇವತೆ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ತಮಟೆ ನಗಾರಿ ಮುಖಾಂತರ ಉಯ್ಯೋ ಉಯ್ಯೋ ಮಳೆರಾಯ, ಕೆರೆ ಕಟ್ಟೆಗೆ ನೀರಿಲ್ಲ ಎಂದು ಕೂಗುತ್ತಾ ಮಳೆರಾಯನನ್ನು ಬೀಳುತ್ತಾ ಈ ಬರಗಾಲದಲ್ಲಿ ಕರುಣೆ ತೋರಿಸಿ ಮಳೆ ಬೀಳಲೆಂದು ಪ್ರಾರ್ಥಿಸಿದರು. ನಂತರ ಪ್ರಮುಖ ಬೀದಿಗಳಲ್ಲಿ ಮಳೆರಾಯನನ್ನು ಹೊತ್ತುಕೊಂಡು ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳು ನಮ್ಮ ಮನೆಯಲ್ಲಿ ನೀರನ್ನು ತೆಗೆದುಕೊಂಡು ಮಳೆರಾಯನ ಹೊತ್ತುಕೊಂಡು ಅವರಿಗೆ ನೀರನ್ನು ಉಯ್ಯೋ ನಂತರ ಪೂಜೆ ಸಲ್ಲಿಸಿದರು. ಗ್ರಾಮದ ಮುಂಡು ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದರು. ಬರಗಾಲ ಹೆಚ್ಚಾಗಿರುವುದರಿಂದ ಒಳನು ಗ್ರಾಮಸ್ಥರ ಪರವಾಗಿ ಒಳನು ಗ್ರಾಮದ ಯುವಕರು ಮಳೆರಾಯನ ಹಬ್ಬವನ್ನು ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಒಳಲಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮುಖಾಂತರ ಹೋಗಿ ಒಳನು ಗ್ರಾಮದ ಮೂಡ ಬಸವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಸಂಜೆ 6:30 to 7:30 ತನಕ ಪೂಜೆಗಳನ್ನು ಮಾಡಿ ನಂತರ ಅಲ್ಲೇ ಮೊಸಪ್ಪು ಸಾರು ಮುದ್ದೆ ಊಟವನ್ನು ಕೊಟ್ಟು
ನಂತರ ಪ್ರಸಾದ ವಿನಿಯೋಗವನ್ನು ನೆರವೇರಿಸ್ತಾ ಇದ್ದಾರೆ. ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಬಳಿ ಇರುವ ತಾಲೂಕು ಪಂಚಾಯಿತಿ ಅಂಗಡಿ ಮಳಿಗೆಯ ಪ್ರಸನ್ನ ಎಂಬುವರಿಗೆ ಸೇರಿದ ಡಿಟಿಪಿ ಸೆಂಟರ್ ಬೆಳ್ಳಂಬೆಳಗ್ಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಡಿಟಿಪಿ ಸೆಂಟರ್ನಲ್ಲಿದ್ದ ಕಂಪ್ಯೂಟರ್ ಸೇರಿದಂತೆ ಬೆಲೆ ಬಾಳುವ ಪದಾರ್ಥಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಜರುಗಿದೆ. ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಬಳಿ ಇರುವ ತಾಲೂಕು ಪಂಚಾಯಿತಿ ಅಂಗಡಿ ಮಳಿಗೆಯ ಪ್ರಸನ್ನ ಎಂಬುವರಿಗೆ ಸೇರಿದ ಡಿಟಿಪಿ ಸೆಂಟರ್ ಬೆಳ್ಳಂಬೆಳಗ್ಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಡಿಟಿಪಿ ಸೆಂಟರ್ನಲ್ಲಿ ಇಂದು ಕಂಪ್ಯೂಟರ್ ಸೇರಿದಂತೆ ಬೆಲೆಬಾಳುವ ಪದಾರ್ಥಗಳು ಬೆಂಕಿಗೆ ಆಹುತಿಯಾಗಿವೆ. ವಿಷಯ ತಿಳಿದ ಪಟ್ಟಣದ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೇ 9-13 ಮಂಡ್ಯದಲ್ಲಿ ನಮ್ಮ ಸ್ವರ್ಣ ಟಿವಿ ವತಿಯಿಂದ ಬೃಹತ್ ಆಹಾರ ಮೇಳ ಹಾಗೂ ವಸ್ತು ಪ್ರದರ್ಶನ. ಎಲ್ಲಾ ವಯೋಮಾನದವರಿಗೂ ಮನರಂಜನೆಗಾಗಿ ವಿಶೇಷ ಆಟಿಕೆಗಳು. ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ. ವಾಹಿನಿ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭು ಹೇಳಿಕೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ. ಜೆಡಿಎಸ್ನಿಂದ ಡಿಎಸ್ ಶಿವಕುಮಾರ್, ಎಲ್ಆರ್ ಶಿವರಾಮೇಗೌಡ ಪ್ರತಿಕೃತಿ ದಹಿಸಿ ಆಕ್ರೋಶ. ಸಿಬಿಐ ತನಿಖೆಗೆ ಪ್ರಕರಣ ವಹಿಸಲು ಆಗ್ರಹ. ಭಾರೀ ಬಿರುಗಾಳಿ ಗುಡುಗು ಬಿಂಚು ಸಹಿತ ಮಳೆ. ಮಂಡ್ಯದ ಹಲವೆಡೆ ಮರದ ಕೊಂಬೆಗಳು ಮುರಿದು ಬಿದ್ದು ಅವಘಡ. ಆಟೋ ಕಾರು ಸಂಪೂರ್ಣ ಜಖಂ. ಮದ್ದೂರಿನಲ್ಲಿ ವಿದ್ಯುತ್ ಅವಘಡ. ಡಿಟಿಪಿ ಸೆಂಟರ್ಗೆ ಬೆಂಕಿ. ಅಪಾರ ಪ್ರಮಾಣದ ಬೆಲೆಬಾಳುವ ವಸ್ತುಗಳು ನಾಶ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.